ನಾಸೆ ಎಲ್ಲರೂ ಹೇಗಿದ್ದೀರ? ಬನ್ನಿ, ಪಾಪ ನಿಮ್ಗೇನು ಹೇಳ್ತಾರೆ ನೋಡೋಣ. ಸ್ವಲ್ಪ ಯಾಕೋ ಕೇರ್ಫುಲ್ ಆಗಿರಿ ಅನ್ನುವಂಥ ರೀತಿಲಿ ಇದೆ ಅಂತ ಅನಿಸುತ್ತೆ. ಸೊ ಸದ್ಗುರು ಇದ್ದಾರೆ, ಸೊ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಖಂಡಿತ ನಿಮಗೆ ಒಂದು ರಿಲೀಫನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ, ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದಿನನಿತ್ಯದ ಅಥವಾ ನಿಮ್ಮ ಅಗತ್ಯತೆಗೆ ಏನು ಜೀವನ ನಿರ್ವಹಣೆಗೆ ಕಷ್ಟ ಆಗ್ತಿದೆ ಅಂತ ಅಂದರೆ ಅದ್ರ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜೀವನ ನಿರ್ವಹಣೆಗೆ ಏನೇನು ಬೇಕೋ ಅದೆಲ್ಲದರ ಕೇರ್ ಬಾಬಾ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಮನೇಲಿರುವಂಥ ನೆಗೆಟಿವಿಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮನೇನ ಮೊದಲು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮನೇಲಿ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿನ ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟರೆ ಬೆಟರ್ ಅಂತ ಇದೆ. ಓಕೆ, ಸೊ ಎಸ್, ಬಾಬಾ ಯಾವಾಗಲೂ ನಿಮ್ಮಿಂದ ದೂರ ಆಗಿಲ್ಲ, ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಜೊತೆನೇ ಇರ್ತಾರೆ. ನಿಮ್ಮನ್ನು ಅವರಿಂದ ದೂರ ಮಾಡಲಿಕ್ಕೆ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ, ಯಾವ ವ್ಯಕ್ತಿಯಿಂದ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗಲೂ ನಿಮಗೋಸ್ಕರ ಇರ್ತಾರೆ, ಯಾವುದೇ ಕಾರಣಕ್ಕೂ ಭಯ ಅನ್ನೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ರೆಸ್ಟ್ ಇನ್ ಪೀಸ್ ಇದೆ. ಖಂಡಿತ ಒಂದು ಕ್ಲಿಷ್ಟಕರ ಸಮಯ ಅಂತ ಹೇಳ್ಬೋದು. ಕೆಲವ್ರ ಜೀವನದಲ್ಲಿ ಯಾರನ್ನು ಕಳ್ಕೊಳ್ಬಹುದು ಅಥವಾ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತಡೆಯೋಕ್ಕಾಗದಿರೋ ಇರುವಂಥ ದುಃಖ ನಿಮಗೆ ಆಗತ್ತೆ. ಸೊ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ಅಳು ಬರುವಂಥದ್ದು, ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ದುಃಖ ಆಗುವಂಥ ಸಾಧ್ಯತೆಗಳು ಇದೆ. ಯಾಕೆ ಅಂದರೆ ಯಾರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಿಮಗೆ ಆ್ಯಸ್ ಎ ಬಾಡಿ ಆಗಿ ನಿಮಗೆ ಗೊತ್ತಾಗೋದಿಲ್ಲ, ಆ್ಯಸ್ ಎ ಸೋಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಎಲ್ಲೋ ಯಾರನ್ನು ನಾನು ಕಳ್ಕೊಂಡೆ ಈ ಥರ ಫೀಲ್ ಇರುತ್ತೆ. ಬಟ್ ನೀವು ಯಾರನ್ನು ಕಳ್ಕೊಂಡಿರ್ತೀರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಆ ಥರ ನೀವು ಯಾರನ್ನು ಕಳ್ಕೊಳ್ಲಿಲ್ಲ ಅಂದರೂ ಕೂಡ ಆ ಫೀಲ್ ಇರುತ್ತೆ. ಸೊ ಒಂದು ಇಲ್ಲಿ ಭರವಸೆ ಏನಿದೆ ಅಂದರೆ ಯಾರನ್ನು ನೀವು ಕಳ್ಕೊಳ್ತಾ ಇದ್ದೀರೋ ಅವರು ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾರೆ, ಒಂದು ಸಾರ್ಥಕತೆಯಿಂದ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತು ಅವರು ಜ್ಞಾನದ ಹಾದಿಗೆ ಹೋಗ್ತಾ ಇದ್ದಾರೆ, ಒಂದು ಬೆಳಕಿನ ಹಾದಿಗೆ ಅವರು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಆ ಬೆಳಕಿನ ಹಾದಿನ ಫಾಲೋ ಮಾಡಿ ಅನ್ನುವಂಥದ್ದು. ಏನು ಬೆಳಕು ಅಂದರೆ ಸತ್ಯದ ದಾರಿ ಅಷ್ಟೇ ಅಲ್ವಾ? ಸೊ ಹಾಗಾಗಿ ಸತ್ಯದ ದಾರಿಲಿ ನಡೀರಿ ಅನ್ನುವಂಥದ್ದು ಇದೆ. ದೇವರು ತೋರಿಸಿದ ಹಾದಿಲಿ ನಡೀರಿ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಮನೆ ಕೂಡ ಗಿಫ್ಟ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಖಂಡಿತ ಮನೆ ನಿಮಗೆ ಹೆಚ್ಚಿನ ಬೆಳಕನ್ನು ತಂದುಕೊಡುತ್ತೆ. ಮನೆ, ಹೊಸ ಮನೆ ಕೂಡ ಕಟ್ತೀರಾ ಅಥವಾ ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಸ್ಥಳ ಬದಲಾವಣೆ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರ್ಯಾರನ್ನು ಗುರು ಅಂತ ಸ್ವೀಕಾರ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಜವಾದ ಗುರುವಿಗೆ ಇರಬೇಕಾದ ಅರ್ಹತೆಗಳೇ ಬೇರೆ ಇದೆ. ಗುರಿ ಇಲ್ಲದ ಬದುಕು, ಗುರು ಇಲ್ಲದ ಬದುಕು ಎರಡೂ ಒಂದೇ ಅಲ್ವಾ? ಒಂದು ಗುರಿ ಇಟ್ಕೊಂಡು ಒಂದು ಗುರುನ ಹುಡುಕ್ಕೊಂಡು ಬದುಕಿ. ಹಾಗಂತ ಯಾರ್ಯಾರೋ ದಿನಕ್ಕೊಂದು 150 ಜನ ಗುರುಗಳು ಹುಡ್ಕೊಳ್ತಾರೆ, ಅಂಥ ಗುರುಗಳ ಬಗ್ಗೆ ನಿಮಗೆ ನಿಮ್ಮಿಷ್ಟ. ಸೊ ಹಾಗಾಗಿ ನಿಜವಾದ ಗುರು ಯಾರು, ಪವಾಡ ಪುರುಷರು ಯಾರು, ಇದು ನಿಮಗೆ ಗೊತ್ತಾಗತ್ತೆ. ಜೊತೆಗೆ ಅವ್ರ ಕಡೆಯಿಂದ ನಿಮಗೊಂದು ಗಿಫ್ಟ್ ಕೂಡ ಇದೆ. ಪ್ರಾಮಿಸ್ 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 ಮಾಡ್ತಾ ಇದ್ದಾರೆ. ಪ್ರತಿ ದಿನ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪಾಪ ಹೇಳ್ತಾ ಇದ್ದಾರೆ ಇಲ್ಲಿ. ಬಟ್ ನಿಮ್ಮಿಂದ ಒಂದು ಪ್ರಾಮಿಸನ್ನು ಕೇಳ್ತಾ ಇದ್ದಾರೆ ಬಾಬ. ಸೊ ಹೆಲ್ಪ್ ಸಮ್ ಒನ್ ಇನ್ ನೀಡ್ ಟುಡೇ. ಸೊ ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನಿನ್ನಿಂದ ಯಾರು ಸಹಾಯನ ಅಪೇಕ್ಷೆ ಮಾಡ್ತಾ ಇದ್ದಾರೋ, ಯಾರಿಗೆ ನಿನ್ನ ಸಹಾಯದ ಅಗತ್ಯ ಇದೆಯೋ ಅವರಿಗೆ ನೀನು ಸಹಾಯ ಮಾಡ್ತೀನಿ ಅಂತ ಮಾತು ಕೊಡು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸೊ ನಿಮ್ಮಿಷ್ಟ, ನೀವುಂಟು, ನಿಮ್ಮ ಗುರುಗಳು ಉಂಟು. ಸೊ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂದರೂ ಕೂಡ ಕೆಲವು ಸತಿ ಒಂದು ಸಲಹೆ, ಒಂದು ಸಾಂತ್ವನ ಕೂಡ ನೀವು ಮಾಡುವಂಥ ದೊಡ್ಡ ಸಹಾಯ ಆಗಿರುತ್ತೆ. ಹಾಗಾಗಿ ನಿಮ್ಮ ಜೀವನ ನಿಮಗೆ ಎಷ್ಟು ಪ್ರಾಮುಖ್ಯತೆನೋ ಹಾಗೇ ಬಾಬಾರಿಗೆ ನಿಮ್ಮಿಂದ ಇನ್ನೊಂದಷ್ಟು ಜನರಿಗೆ ಒಳಿತಾಗಬೇಕು, ಒಳ್ಳೆಯದಾಗಬೇಕು, ಅವರಿಗೆ ಸಹಾಯ ಸಿಗಬೇಕು ಅನ್ನುವಂಥ ಆಸೆ ಕೂಡ ಇದೆ. ಇದು ತಿರುಪತಿ ವೆಂಕಟರಮಣನ ಆಸೆ ಕೂಡ ಆಗಿದೆ.
ಸೊ ಹಾಗಾಗಿ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೆಯದಾಗಬೇಕಾಗಿದೆ, ಆಗಲಿ ಅನ್ನುವಂಥದ್ದು ಕೂಡ ಇದೆ. ಚಂದ್ರನಿಂದ ನಮ್ಮೆಲ್ಲರಿಗೂ ಏನೋ ಒಂದು ಗಿಫ್ಟ್ ಕೂಡ ಅವರದರಲ್ಲಿ ಇದೆ ಅನ್ನುವಂಥದ್ದು ಇದೆ. ಚಂದ ಮಾಮನಿಂದ ಏನೋ ಗೊತ್ತಿಲ್ಲ. ಸೊ ಪ್ರೊಟೆಕ್ಷನ್ ಇದೆ. ಸೊ ಯಾವಾಗಲೂ ನಿಮ್ಮ ಗುರುಗಳ ರಕ್ಷಣೆ ಒಳಗೆ ನೀವು ಇರ್ತೀರ, ಅವರ ಅಭಯ ಹಸ್ತ ನಿಮ್ಮ ತಲೆ ಮೇಲೆ ಯಾವಾಗಲೂ ಇರುತ್ತೆ. ಹಾಗಾಗಿ ನಂಬಿಕೆ ಇಡಿ, ಭರವಸೆ ಇಡಿ, ನಿಮ್ಮ ಜೀವನಕ್ಕೆ ಏನು ಬೇಕಾದರೂ ಕೇಳಿದ್ರು ಕೊಡ್ತೀನಿ ಅಂತ ಇದೆ. ಸೊ ಹಾಗಾಗಿ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಕಡಿಮೆ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಇದೆ, ಯಾವ ಸಮಸ್ಯೆನೂ ಪರಿಹಾರ ಇಲ್ಲ ಅಂತಿಲ್ಲ. ಪರಿಹಾರಗಳನ್ನ ಆಲ್ರೆಡಿ ಕೊಟ್ಟಾಗಿದೆ, ಆ ಪರಿಹಾರಗಳನ್ನ ಕೊಟ್ಟು ಆಗಿದೆ, ಆ ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸು ಕೂಡ ಆಗಿದೆ. ಅದರ ರಿಸಲ್ಟ್ ಬರಬೇಕಾಗಿರೋದು ಒಂದೇ ಬಾಕಿ ಇರುವಂಥದ್ದು. ಹಾಗಾಗಿ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರಬೇಕಾದ್ರೆ ಅದನ್ನು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿಲಿ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ರೆ ಆ ಮೈಂಡನ್ನು ಕ್ಲಿಯರ್ ಮಾಡಿಕೊಳ್ಳಿ. ನಿಮ್ಮ ಮೆದುಳಿನಲ್ಲಿ ಇರುವಂಥ ಹೊಕ್ಕಿರುವಂಥ ಹುಳನ, ಪೀಡೆನ, ಪಿಚಾಚಿನ ಹೊರಗೆ ಇಳಿದು ಹಾಕಿ, ಹೊರಗೆ ತೆಗೆದು ಹಾಕಿ ಅನ್ನು. ಇದರಿಂದ ಏನಾಗುತ್ತೆ, ಒಂದು ಕ್ಲಾರಿಟಿ ಬರುತ್ತೆ, ನಿಮ್ಮ ಮಂಕುತನ ಹೋಗುತ್ತೆ. ನೀವು ಏನು ಮರವಿನ ಕಾಯಿಲೆ ಬಂದಿದೆ ಅದು ಕೂಡ ಒಳ್ಳೆಯದಾಗತ್ತೆ. ಜೊತೆಗೆ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿನ ನೀವು ಲೀಡ್ ಮಾಡೋಕ್ಕಾಗ್ತಾ ಇಲ್ಲ, ಇದರಿಂದ ಹೊರಗೆ ಬರೋಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಗುರುಗಳ ಆಶೀರ್ವಾದದಿಂದ ಖಂಡಿತ ಈ ಸಮಸ್ಯೆನ ಹೊರಗೆ ತರಲಿಕ್ಕೆ ಅವ್ರಿಗೆ ಕ್ಷಮತೆ ಇದೆ. ಹಾಗಾಗಿ ಅವರಿಗೆ ಒಂದು ಅವಕಾಶನ ಕೊಡಿ ನಿಮ್ಮ ಗುರುವಿಗೆ. ಸೊ ಅವರು ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆನ ಬಗೆಹರಿಸಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ತನ್ನ ಭಕ್ತರು ತನ್ನ ಮುಂದೆ ಮಾತ್ರ ಶರಣಾಗತಿನ ಹೊಂದಬೇಕು, ಬೇರೆ ಯಾರ ಮುಂದೇನೋ ತಲೆ ತಗ್ಗಿಸೋದು ನಿಮ್ಮ ಗುರುಗಳಿಗೆ ಅಥವಾ ಯಾವುದೇ ಗುರುವಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಯಾವಾಗ ನೀವು ನಿಮ್ಮ ಇಚ್ಛೆಯ ಗುರುವಿನಲ್ಲಿ ಅಥವಾ ನಿಜವಾದ ಗುರುವಿನಲ್ಲಿ ಅಥವಾ ಒಂದು ಸಾಯಿ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಇರ್ತೀರಾ ಬರ್ತೀರಾ, ಆವಾಗ ನಿಮ್ಮ ಜೀವನಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಈಗಾಗಲೇ ಪ್ರೊಟೆಕ್ಷನ್ ಇಲ್ವಾ ಅಂದರೆ ಖಂಡಿತವಾಗ್ಲೂ ಇದೆ. ಸೊ ಇರೋದಕ್ಕೆ ನೀವೀಗ ರೀಡಿಂಗ್ ಕೇಳ್ತಾ ಇರೋವಂಥದ್ದು. ಸೊ ಹಾಗಾಗಿ ಭಯ ಬಿಡಿ, ನಿಮ್ಮ ಫ್ಯಾಮಿಲಿಗೇನೂ ಆಗುತ್ತೆ ಅಥವಾ ನಿಮಗೇನೋ ಆಗುತ್ತೆ ಅಂತ ಏನೂ ಆಗೋದಿಲ್ಲ. ಎಲ್ಲರೂ ರಕ್ಷಣೆ ಒಳಗೆ ಇದ್ದೀರಾ ಅನ್ನುವಂಥದ್ದು ಆಗಲೇ ಹೇಳಿದ್ರಿ. ಮತ್ತೆ ಯಾರು ಬಿಟ್ಟು ಹೋಗ್ತಾರೆ ಅಂದರೆ ಅನ್ನದ ಋಣ, ಭೂಮಿ ಋಣ ಎಲ್ಲವೂ ಕೂಡ ಮುಂಚೆನೇ ನಿರ್ಧಾರ ಆಗಿರುತ್ತೆ, ಎಲ್ಲವೂ ಪೂರ್ವ ನಿರ್ಧಾರಿತ. ಸೊ ಹಾಗಾಗಿ ಅದರ ಋಣ ಮುಗಿದ ಮೇಲೆ ಹೋಗಲೇಬೇಕು ಅಲ್ವಾ. ಸೊ ಹೋದ್ರೇ ಹೊಸದಾಗಿ ಬರಲಿಕ್ಕೆ ಆಗೋದು. ಸೊ ಧೂನಿ ಇದೆ, ನಿಮ್ಮ ಮನೆಯಲ್ಲಿ ಹೋಮ ಮಾಡಿಸ್ತಿರೋ, ಪೂಜೆ ಮಾಡಿಸ್ತಿರೋ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ಬೆಳಕನ್ನು ತಗೊಂಡು ನಿಮ್ಮ ಜೀವನನ ಒಂದು ನ್ಯೂ ಬಿಗಿನಿಂಗ್ ಕಡೆ ಕರ್ಕೊಂಡು ಬನ್ನಿ, ಕರ್ಕೊಂಬರೋದಕ್ಕೆ ನನಗೂ ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಗುರುಗಳು ಕೇಳ್ತಾ ಇದ್ದಾರೆ. ಸೊ ಅದನ್ನು ಮಾಡಿಕೊಡಿ. ಇದೆಲ್ಲ ಮಾಡಿಕೊಟ್ಟಿದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ಆಗೋದ್ರಲ್ಲಿ ಇದೆ. ನಿಮ್ಮ ಜೀವನದಲ್ಲಿ ಸಾಧ್ಯವೇ ಇಲ್ಲ ಅಂದ್ಕೊಂಡಂಥ ವಿಚಾರಗಳು, ಸಾಧ್ಯವೇ ಇಲ್ಲ ಅಂದ್ಕೊಂಡಂಥ ಸಂಗತಿಗಳು, ಸಾಧ್ಯವೇ ಇಲ್ಲ ಮುಗಿದೋಯ್ತು ಅನ್ನುವಂಥ ಮಂಗಳ ಕಾರ್ಯಗಳು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಗಣೇಶ ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಗೌರಿ ಮಾತೆ ಕೂಡ ಒಳ್ಳೆಯದನ್ನು ಮಾಡಲಿ, ಶಿವ ಮಾತೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ತಿರುಪತಿ ತಿರುಮಲ ವಾಸ ತಿಮ್ಮಪ್ಪನ ಆಶೀರ್ವಾದ ಇಲ್ಲಿ ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಮಹಾಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಬೆನಕನ ಅಮಾವಾಸ್ಯೆಯ ಮತ್ತೆ ನಾಗಕ್ಕೆ ಸಂಬಂಧಪಟ್ಟಂಗೆ ಪೂಜೆಗಳನ್ನ ಮಾಡ್ತೀವಿ ನಾವು ಗೌರಿಗೆ. ಸೊ ಹಾಗಾಗಿ ನಾಗದೇವತೆಯ ಆಶೀರ್ವಾದ ಕೂಡ ಇದೆ, ಮತ್ತು ಗಣೇಶನ ಆಶೀರ್ವಾದ ಕೂಡ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ ಎಲ್ಲರಿಗೂ. ಏನೇ ಬಂದರೂ ನಗೋದನ್ನ ಮರಿಬಾರ್ದು, ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ಏನೇ ಆದರೂ ನಗ್ತಾ ಇರಿ, ನಾನು ನಿಮ್ಮ ಜೊತೆ ಇರ್ತೀನಿ. ಸಮಸ್ತ ವಾಗ್ದೇವಿ ಕುಟುಂಬಕ್ಕೂ ಕೂಡ ನನ್ನ ಪ್ರೀತಿಯ ಶುಭಾಶೀರ್ವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಯಾವಾಗಲೂ ಎಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೋಗಿ ಬರ್ತೀನಿ, ಟೇಕ್ ಕೇರ್.